ಎಲ್ಲಿಟ್ಕೋಬೇಕು. ಅದಾದ ನಂತರ ಒಂದು ಗಣೇಶ ಕೂಡಿಸ್ತೀನಿ, ಅಲ್ಲಿ ಯಾರು ನಮ್ಮ ಅಕ್ಕ ತಂಗರು ಏನೋ ತಾಯಂದರು ಯಾರೋ ಬರ್ತಿರ್ತಾರೆ, ಏನೋ ಒಂದು ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಬರ್ತಿರ್ತಾರೆ. ಅಂತ ಟೈಮ್ನಲ್ಲಿ ಅಶ್ಲೀಲವಾದಂತಹ ಹಾಡುಗಳನ್ನ ಹಾಕೋದು, ಹೆಣ್ಣು ಮಕ್ಕಳ ಕಡೆ ಬಂದು ಆ ದೇವ್ರ ದರ್ಶನ ಸಹಿತ ಮಾಡ್ಕೊಳಕಾಗಿಲ್ಲ, ಅಂತ ಒಂದು ಹಾಡುಗಳನ್ನ ಅಶ್ಲೀಲ ಪದಗಳಿರ್ತಕ್ಕಂಥ ಹಾಡುಗಳನ್ನ ಹಾಕಿ ಮಾಡೋದು ಮನೋರಂಜನೆ ಅಂತ ಉಳಿದೋದು ಮನೋರಂಜನೆ ಅನ್ಸಂಗಿಲ್ಲ, ಮತ್ತು ದೇವ್ರ ಭಕ್ತಿ ಅನ್ಸಂಗಿಲ್ಲ, ಅದು ಪುಂಡಾಟ ಕೆಲಸದ. ಅದನ್ನ ದಯಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ದೇವರಿಂದ ಭಕ್ತಿಯಿಂದ ಮಾಡ್ಬೇಕಂದ್ರೆ ನೀವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮೊದಲು ನಿರ್ದಿಷ್ಟವಾಗಿ ಮಾಡ್ಬೇಕು. ಅದಾದ ನಂತರ ರಾತ್ರಿ ಈಗ ಒಂದು ಗಣೇಶನ ಈಗ ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರು, ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಿದ ನಂತರ ಒಂದು 300 ಆಗ್ಬೋದು, ಸವದತ್ತಿ ತಾಲೂಕಿನಲ್ಲಿ 300 ಪೊಲೀಸರಂತ ಇಲ್ಲ, ಹೋಂಗಡೆಗಳು ಕೊಟ್ಟರು 300 ಆಗಲ್ಲ. ಹಂಗಾಗಿ ನೀವು ಸ್ವಯಂ ಸೇವಕರನ್ನ ನೀವು ನೇಮಕ ಮಾಡಿ ಲಿಸ್ಟ್ ಕೊಡ್ಬೇಕು. ಯಾರು ಪ್ರತಿಯೊಂದು ಗಣೇಶ ಮನೆಯಲ್ಲಿ ಅವರು ಸ್ವಯಂ ಸೇವಕರ ಲಿಸ್ಟ್ ಅನ್ನು ನೀವು ಕೊಡ್ಬೇಕು ಪೊಲೀಸ್ ಸ್ಟೇಷನ್ಗೆ. ಆನಂತರ ಸ್ವಯಂ ಸೇವಕರ ಮೊಬೈಲ್ ನಂಬರ್ಗಳನ್ನು ಕೊಡ್ಬೇಕು, ರಾತ್ರಿ ಯಾರಿರ್ತಾರೆ ಅಲ್ಲಿ ಅನ್ನೋದ್ರ ಬಗ್ಗೆ ಕೊಡ್ಬೇಕು. ಯಾಕಂದ್ರೆ ರಾತ್ರಿ 14 ಗಂಟೆ ಆದಾಗ ಯಾರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ, ಯಾವ್ದೋ ದೀಪನೋ ಏನೋ ಹಚ್ಚಿ ಏನೋ ಇದು ಒಂದು ಅವಘಡ ಆಯ್ತಂದ್ರೆ ಅದ್ರ ಮುಂದೆ ಬೇರೊಂದು ಬಣ್ಣ ಕಟ್ಟೋದು, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವೆಲ್ಲ ಅವಕಾಶ ಇಲ್ಲ. ಅಲ್ಲಿ ಯಾರು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತೀರಿ, ಯಾವ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತೀರಿ, ಯಾರ ಕಲ್ಯಾಣ ಮಾಡ್ತಿರಲ್ಲ ಅವ್ರದೇ ಆದಂತ ಸ್ವಯಂ ಸೇವಕರು ಅಲ್ಲೇ ರಾತ್ರಿ ವೇಳೆಯಲ್ಲಿ ಇರ್ಲೇಬೇಕು. ಅವ್ರಿಲ್ಲಾಂದ್ರೆ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಅವರೇ ಜವಾಬ್ದಾರಿ. ಮೊದಲನೇದಾಗಿ ನೀವು ತಿಳ್ಕೊಂಡಿರ್ಬೋದು ಅನಂತ ನಾವು ಅಲ್ಲಿಂದ ಇಲ್ಲಿಂದ ಇದು ಮಾಡ್ತೀವಿ, ಆ ಸಂಘಟನೆ ಈ ಸಂಘಟನೆ ಅವೆಲ್ಲ ರದ್ದಿಗೆ ನಡೆಯೋದಿಲ್ಲ. ನೀವು ಗಣಪತಿನ ಕೂಡಿಸ್ಬೇಕಂದ್ರೆ ನಿರ್ದಿಷ್ಟವಾಗಿ ಕೂಡಿಸ್ಬೇಕಂದ್ರೆ ನೀವು ಸಹಿತ ಅದೇ ರೀತಿ ಒಂದು ನಿಯಮಾವಳಿಗಳನ್ನ ಪಾಲಿಸಬೇಕಾಗ್ತದ. ಆ ನಿಯಮಾವಳಿಗಳನ್ನ ಕಾನೂನು ನೀವು ಗೌರವಿಸಿದ್ರೆ ನಿಮ್ಗೆ ನಾವು ಗೌರವಿಸ್ತೀವಿ, ಅದರಲ್ಲಿ ಅಲ್ಲಿ ಮಾತಿಲ್ಲ. ಆದ್ರೆ ಯಾವುದೇ ಕಾರಣ ಸ್ವಯಂ ಸೇವಕರು ಇಲ್ಲಾರ್ದಾಗ ಗಣಪತಿನ ಹೋಗದೆ ಒಂದೇ ಬಿಟ್ಟು ರಾತ್ರಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಅದರ ಜೊತೆಗೆ ಗಣೇಶ ವಿಸರ್ಜನೆ ವಿಸರ್ಜನಾ ಕಾಲಕ್ಕೆ ಬಂದಾಗ ನಿಮ್ಮ ಊಟು ಮತ್ತೆ ಸಮಯ ಎಷ್ಟು ಗಂಟೆಗೆ ಗಣಪತಿನ ಜಪಿಸ್ತೀರಿ, ಎಷ್ಟು ಗಂಟೆಗೆ ಮೆರವಣಿಗೆ ಯಾವ ಮಾರ್ಗವಾಗಿ ಹೋಗ್ತೀರಿ, ಆ ಮಾರ್ಗದಲ್ಲಿ ಹೋಗ್ತದನ್ನು ಸ್ಪೆಸಿಫಿಕ್ ಆಗಿ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗ್ತದೆ. ನೀವು ಆ ಬೆಟ್ಟದಾಗ ಹೋಗ್ರಿ, ಆ ಹೋಗೋ ಟೈಮ್ನಾಗ ಈ ದಾರಿಯಲ್ಲಿ ನಾವು ಹೋಗ್ತೀವಿ ಅನ್ನೋದನ್ನ ಕಂಪಲ್ಸರಿ ಕೊಡ್ಬೇಕಾಗ್ತದೆ. ಇಷ್ಟು ಗಂಟೆಗೆ ಪ್ರಾರಂಭ ಮಾಡ್ತೀವಿ, ಇಷ್ಟು ಗಂಟೆಗೆ ಮುಕ್ತ, ಒಂದು 10 ತಾಸು ಹೆಚ್ಚು ಗಂಟೆ ಬಿಡ್ತಾವ್ ಆದ್ರೂ ಇದು ಈ ನಿಯಮಾವಳಿಗಳನ್ನ ಕಂಪಲ್ಸರಿ ಕೊಡ್ಬೇಕು. ಅದಾದ ನಂತರ ನೀವು ಟ್ರಾಫಿಕ್ನಲ್ಲಿ ಕೂಡಿಸ್ತೀರಿ, ಟ್ರಾಫಿಕ್ನಲ್ಲಿ ಕೂಡಿಸ್ತೀರಿ, ಆ ಟ್ರಾಫಿಕ್ ಕೂಡಿಸೋದಕ್ಕೆ ಡ್ರೈವರ್ ಲೈಸೆನ್ಸ್ ಇರಂಗಿಲ್ಲ, ಅವನು ಯಾವ ಮೇಲೆ ಹಾಯಿಸಿದ ಏನು ಆಯ್ತು ಅವಾಗ ಮತ್ತೆ ಪೊಲೀಸರಿಗೆ ಏನ್ ಸರ್ ನೀವು ಸರಿಯಾಗಿ ಬಂದೋಬಸ್ತ್ ಮಾಡಿಲ್ಲ, ಅವೆಲ್ಲ ಇಲ್ಲ. ಟ್ರಾಕ್ಟರ್ ಯಾವ ಟ್ರಾಕ್ಟರ್ ಮೇಲೆ ಗಣಪತಿ ಕೂಡಿಸ್ತೀರಿ ಅದು ಆರ್ಸಿ ಕೊಡ್ಬೇಕು, ಯಾವ ಟ್ರಾಕ್ಟರ್ ಯಾವ ನಡೆಸ್ತಾನ ಅವನು ಡಿಎಲ್ ಕೊಡ್ಬೇಕು. ಅದರ ಜೊತೆಗೆ ಅವ್ರ ಕೆಲವೊಂದು ಸ್ಥಳಗಳು ಬರ್ತಾವ, ಉದಾಹರಣೆಗೆ ಒಂದು ಯಾವುದೋ ಒಂದು ಸ್ಥಳದಲ್ಲಿ ಬಂದಾಗ ಅಲ್ಲಿ ನಿಲ್ಲಿಸ್ಬಿಡೋದು, ಸರ್ ನಮ್ದು ಡೀಸೆಲ್ ಬಂದಿದೆ, ನಮ್ ಕೀ ಎಲ್ಲ ಕಳೆದಿದೆ, ಅವನಿಗೆ ಲೈಸೆನ್ಸ್ ಬಂದವ ಹೋಗ್ಯಾನ, ಇವೆಲ್ಲ ನಡೆಯೋದಲ್ಲ. ನೀವು ಯಾರು ಸ್ವಯಂ ಸೇವಕರಿರ್ತೀರಿ, ಯಾರು ಹಿರಿಯರಿರ್ತೀರಿ, ಮೆರವಣಿಗೆ ಮುಖಂಡರನ್ನು ಅವರೇ ವಹಿಸ್ಕೊಡ್ಬೇಕಾಗ್ತದೆ. ಯಾಕಂದ್ರೆ ಹಬ್ಬವನ್ನು ಮಾಡೋದು ಸಲುವಾಗಿ ಸಂತೋಷ ಸಲುವಾಗಿ ಮತ್ತೆ ಒಂದು ಭಕ್ತಿಯಿಂದ ಮಾಡ್ತೀವಿ. ಅದನ್ನು ಬಿಟ್ಟು ನಾವಿನ್ನೊಬ್ಬರಿಗೆ ನೋವು ಕೊಡೋದು ಅಥವಾ ಏನು ಅಷ್ಟು ಪದಗಳಲ್ಲಿ ಮಾಡೋದು ಇದರಲ್ಲಿ ಒಂದು ಸ್ವಲ್ಪ ಹೊತ್ತು ಕುಡಿದು ಕುಪ್ಪಳಿಸೋದ್ರಿಂದ ಅದು ಒಳ್ಳೆಯದಾಗಿಲ್ಲ, ಸಂಪ್ರದಾಯ ಅನ್ಸಂಗಿಲ್ಲ. ದಯಮಾಡಿ ಅಂತ ಸಂಪ್ರದಾಯ ಹಬ್ಬವನ್ನು ಆಚರಣೆ ಮಾಡ್ರಿ, ಅದೇ ರೀತಿ ಮೆರವಣಿಗೆ ಸಹಿತ ಹೇಳಿದಂಗೆ ಆ ನಿಯಮಗಳನ್ನ ಅನುಸರಿಸಿ.